ಆಗ್ತದೆ. ಮತ್ತೆ ಮರಿಗಳನ್ನ ನೀವು ತಗೊಂಬಂದ್ರೆ ಅಂದ್ರೆ ಈಗ ಇವ್ರ ಅನ್ನವರಾಗಿರ್ಬೋದು ಟಗರು ಮರಿಗಳನ್ನ ತಗೊಂಬರ್ತಾರೆ, ತಗೊಂಬಂದ್ಮೇಲೆ ನಿಮ್ಮ ಶೆಡ್ ಯಾವ ರೀತಿ ನೀವು ಸೆಟ್ ಮಾಡ್ಕೊಂತೀರಿ ಮರಿಗಳನ್ನ? ಶೆಡ್ಡಿಗೆ ತಂದದ್ದಪ್ಪ ಅಂದ್ರೆ ಭಾಳ ಜರ್ನಿ ಆಗಿತ್ತಂದ್ರೆ ರೀ, ಎರಡು ಮೂರು ದಿನ ಬರೇ ದನವನ್ನ ಕಡಿಮೆ ಮಾಡ್ಕೊಂತ ಮೆಡಿಸಿನ್ಗಳನ್ನ ಹಾಕ್ತೀವಿ ಮೂರು ದಿನ. ಅಂದ್ರೆ ಜರ್ನಿ ಆಗಿರುವಂತ ಮರಿ ಅಂದ್ರೆ ಈಗ ಆಲ್ಮೋಸ್ಟ್ ನಿಮ್ಗೆ 200 ಕಿಲೋಮೀಟರ್ ಆಗುತ್ತೆ. ಏನ್ ಮಾಡ್ತಾರೆ 200 ಕಿಲೋಮೀಟರ್ ಆಗ್ತೈತಿ ರೀ. ಬಂದ ತಕ್ಷಣ ಕೆಲವೊಬ್ರು ಏನ್ ಮಾಡ್ತಾರ ಅಂತಾರೆ, ಒಟ್ಟ ಅವಕ್ಕೆ ವ್ಯಾಕ್ಸಿನ್ ಮಾಡಿಬಿಡೋದು. ಮೊದಲ ಟ್ರಸ್ನ್ಯಾಗ ಬಂದಿರ್ತದೆ, ಧನುನ್ಯಾಗ ಬರೀ ಬಂದಿರ್ತದೆ ರೀ. ಬಂದ ಮರನೇ ದಿನ ಡಾಕ್ಟರ್ ಹೇಳಿಬಿಡ್ತಾರೆ ವ್ಯಾಕ್ಸಿನೇಷನ್ ಮಾಡಿಬಿಡೋದು. ವ್ಯಾಕ್ಸಿನೇಷನ್ ಅನ್ನು ಧನುವ ಮಾಡ್ತದೆ ರೀ, ಜ್ವರ ಬರ್ತಾವ್ರಿ ಅವಕ್ಕೆ. ಅದು ಆದ ಟ್ರಸ್ ತೊಗೊಂಡ್ರಿ, ಆಮೇಲೆ ವೆದರ್ ಚೇಂಜ್ ಆಗಿರ್ತೈತಿ, ವ್ಯಾಕ್ಸಿನೇಷನ್ ಒಂದು ಮಾಡಿರ್ತಾರೋ ಅವಾಗ ವೈರಸ್ಸು ಇರ್ತದೆ ರೀ. ಬಂದ ತಕ್ಷಣ ವ್ಯಾಕ್ಸಿನೇಷನ್ ಮಾಡ್ರೆ ಚಾಲೂನ ಆತ್ರ, ಅದು ಸಿವಿಯರ್ ಆಗಿಬಿಡ್ತೈತಿ ರೀ ಬದುಕು. ಅದಕ್ಕೆ ಏನು ಮಾಡೋದು, ತಂದ ತಕ್ಷಣ ಒಂದು ಎರಡು ಮೂರು ದಿನ ನಾವು ಏನು ಮಾಡ್ಬೇಕಂದ್ರೆ ಅದನ್ನು ರೆಸ್ಟಿಗೆ ಇಡಬೇಕು. ಪದೇ ಪದೇ ಎಬ್ಸಂಗಿಲ್ಲ, ಯಾರು ಹೋಗಂಗಿಲ್ಲ, ಕರೆಕ್ಟಾಗಿ ಟ್ರಸ್ ದನ್ನು ಕಡಿಮೆ ಆಗುವಂಥ ಮೆಡಿಸಿನ್ಗಳನ್ನು ಹಾಕೋಬೇಕು. ಆಮೇಲೆ ಚಲೋ ತಂಗ ಅಂದ್ರೆ ಬಂದ ದಿವಸ ನಾವು ಕಾಳುಗಳು ಯಾವುದು ಕೊಡಬಾರ್ದು, ಹೊಟ್ಟೆಲ್ಲ ಹಳ್ಳಾಗಿರ್ತೈತಿ ರೀ. ಅಂದ್ರೆ ರೋಮಿಯನ್ ಸಮಸ್ಯೆ ಆಗ್ಬೋದು, ಯಾಕಂದ್ರೆ ಫೀಡ್ಗಳನ್ನು ಹಾಕಿದಾಗ ರೀ ಹೊಟ್ಟೆ ಒಳಗೆ ಕೂತ ಮೆಲ್ಕ್ ಆಡಿಸ್ಲಿಲ್ಲ ಅಂತಂದ್ರೆ ಫುಡ್ ಪಾಯ್ಸನ್ ಆಗ್ಬೋದು. ಹಿಂಗಾಗಿ ನಾವು ಏನು ಮಾಡ್ಬೇಕಂದ್ರೆ ಮೂರು ದಿನ ತನಕ ರೆಸ್ಟ್ ಇಡಬೇಕು. ಮೂರು ದಿನ ಆದ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರಿ. ಹೆಂಗೆ ಟ್ರೀಟ್ಮೆಂಟ್, ಫಸ್ಟ್ಗೆ ಆ್ಯಂಟಿಬಯೋಟಿಕ್ ಚಾಲೂ ಮಾಡಿರಿ. ಆ್ಯಂಟಿಬಯೋಟಿಕ್ ಕೋರ್ಸ್ ಮುಗಿದ ನಂತರ ಡಿವರ್ಮಿಂಗ್ ಮಾಡಿರಿ. ಡಿವರ್ಮಿಂಗ್ ಆದ ನಂತರ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಏನು ಮಾಡ್ತಾರೆ, ಬಂದ ತಕ್ಷಣ ವ್ಯಾಕ್ಸಿನ್ ಮಾಡಿಬಿಟ್ರೆ ಅಂದ್ರೆ ಟ್ರಸ್ಸಿಗೆ ಹೋಗಿ ಎಲ್ಲ ಮರಿನ ಹಾಳಾಗಿಬಿಡ್ತದೆ. ಈಗ ಆ್ಯಂಟಿಬಯೋಟಿಕ್ ಕೋರ್ಸ್ ಯಾಕೆ ಮಾಡ್ಬೇಕು ಸರ್ ಫಸ್ಟ್? ಆ್ಯಂಟಿಬಯೋಟಿಕ್ ಕೋರ್ಸ್ ಕಂಪಲ್ಸರಿ. ಡಿವರ್ಮಿಂಗ್ ಮಾಡೋತ್ನಾಗು ಎರಡು ದಿನ ಮಾಡಿರಿ ಮೈಲ್ಡ್ ಆಗಿ. ವ್ಯಾಕ್ಸಿನೇಷನ್ ಮಾಡೋತ್ನಾಗು ಮೈಲ್ಡ್ ಆಗಿ ಆ್ಯಂಟಿಬಯೋಟಿಕ್ ಹಾಕ್ಲೇಬೇಕು. ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ ರೀ ಬ್ಯಾಡ್ ಬ್ಯಾಕ್ಟೀರಿಯಾಗಳೆಲ್ಲ ಒಳಗಿರ್ತಾವ್ರಿ ಅವು. ಮೂರು ತಿಂಗಳಗಟ್ಲೆ ಬೆಳೆದಿರ್ತಾವ್ರಿ ಅವು. ನಾವು ಮೂರು ತಿಂಗಳು ಒಂದ್ಸಲ ನಾವು ಶೆಡ್ಯೂಲ್ ಚಾಲೂ ಮಾಡೋರಲ್ಲ ರೀ, ಅದ್ರೊಳಗಾಗಿ ನಾವು ಚಾಲು ಅದನ್ನು ವೈರಸ್ಗಳನ್ನ ಕಳೆದೀವಿ ಅಂತಂದ್ರೆ ನಾವು ಕೊಟ್ಟಂಥ ಡಿವರ್ಮಿಂಗ್ ಇರ್ಬೋದು ವ್ಯಾಕ್ಸಿನೇಷನ್ ಇರ್ಬೋದು ನೇರವಾಗಿ ಶರೀರಕ್ಕೆ ಹತ್ತತ್ರ. ನಾವು ಮಾಡಿದ್ದು 100% ಸಕ್ಸಸ್ ಆಗ್ತದೆ. ನಾವು ಏನಾರ ಇಲ್ಲಿ ಅಂದ್ರೆ ಏನೋ ವೈರಸ್ ಉಳಿದಿತ್ತಪ್ಪ ಅಂತಂದ್ರೆ ನಾವು ಯಾವ್ದಾರ ಡಿವರ್ಮಿಂಗ್ ಮಾಡಲಿ ವ್ಯಾಕ್ಸಿನೇಷನ್ ಮಾಡಲಿ ಅದು ರಿಯಾಕ್ಷನ್ ಮಾಡಕತ್ತದೆ ನಮಗೆ, ಅಷ್ಟು ರಿಸಲ್ಟ್ ಬರಂಗಿಲ್ಲ ರೀ. ಅಂದ್ರೆ ಮರಿಗಳು ತೂಕ ಜಾಸ್ತಿ ಆಗಂಗಿಲ್ಲ. ತೂಕದ ಪ್ರಶ್ನೆ ಇಲ್ಲ ರೀ ಇಲ್ಲಿ, ಇಲ್ಲಿ ಮರಿ ಆರೋಗ್ಯವಂತವಾಗಿ ಇರ್ಬೇಕಷ್ಟೇ. ಆರೋಗ್ಯವಾಗಿರ್ಬೇಕು, ತೂಕಕ್ಕೆ ಬಂದ್ಬಿಟ್ಟು ನಾವು ಫೀಡ ಮಾಡ್ಕೋಬೇಕು ರೀ. ಫೀಡ್ ಯಾಕಂದ್ರೆ ಇದು ಮೆಡಿಸಿನ್ ಕೆಲವೊಬ್ರು ತಲೆಯಾಗ ಐತ್ರಿ ಏನೋ ಒಂದು, ಇವ್ರ ಕಡೆ ಒಂದು ಯಾವುದೋ ನಮ್ಮ ಕಡೆ ಮರಿ ಬೆಳಿತಾವ್ರಿ, ಆ ರೀತಿ ಮರಿ ಬೆಳಿತಾವ ಅಂತಂದ್ರೆ ಇವ್ರ ಕಡೆ ಒಂದು ಬೇರೆ ಏನೋ ಕಲೆ ಐತಿ, ಇವ್ರ ಕಡೆ ಒಂದು ಮೆಡಿಸಿನ್ ಐತಿ, ಇವ್ರು ಮೆಡಿಸಿನ್ ಇಂಜೆಕ್ಷನ್ ಮಾಡ್ತಾರೋ ಟ್ಯಾಬ್ಲೆಟ್ ಹಾಕ್ತಾರೋ ಏನೋ ಮಾಡ್ತಾರ ಅಂತ ಒಂದು ತಲೆ ತಪ್ಪು ಕಲ್ಪನೆ ಜನರಲ್ಲಿ. ಅದು ಯಾವುದೂ ಇರುದಿಲ್ಲರಿ. ಮತ್ತೆ ಇನ್ನೊಂದು ಕೋಳಿ ಫೀಡ್ ಹಾಕ್ತಾರ ಅಂತ ಹೇಳಿ, ಕೋಳಿ ಫೀಡ್ ಹಾಕ್ತಾರ ಒಂದು ಕೋಳಿ, ಅದು ಇಲ್ಲ, ಅದು ಯಾವುದೂ ಫೀಡ್ ಇಲ್ಲ ಏನೂ ಇಲ್ಲ. ಶೆಡ್ಯೂಲ್ ಪ್ರಕಾರ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಡಿವರ್ಮಿಂಗ್ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ರೀ. ಆನಂತರ ಏನಾಕೈತಂದ್ರೆ ನಾವು ಕಂಪಲ್ಸರಿ ತಿಂಗಳಿಗೆ ಒಂದ್ಸಲ ಲಿವರ್ ಅಂದ್ರೆ ಮರಿ ಏನಾಕೈತೆ ರೀ ಹೈ ಫೀಡಿಂಗ್ ಆದ ಮೇಲೆ ರೀ ಕೆಲವೊಂದು ಫುಡ್ ಹಾಕತ್ತಿರಲ್ಲ, ನಾವು ಫುಡ್ ಕರೆಕ್ಟಾಗಿ ಡೈಜೆಷನ್ ಆಗ್ಬೇಕು ರೀ. ಫುಡ್ ಡೈಜೆಷನ್ ಆಗಲಿಲ್ಲ ಅಂದ್ರೆ ಹಿಕ್ಕಿ ಒಳಗೆ ಕಾಣಿಸ್ತದೆ ರೀ. ಹಿಕ್ಕಿ ಒಳಗೆ ಕಾಣಿಸಿದಾಗ ನಾವು ಮೆಡಿಸಿನ್ ಹೆಚ್ಚಾಗ್ತೀವಿ ರೀ. ಮೆಡಿಸಿನ್ ಹೆಚ್ಚಾದಾಗೂ ಗೊತ್ತಾಕತ್ತೆ ರೀ. ಹೆಂಗೆ ಗೊತ್ತಾಕತ್ತೆ ರೀ, ಹಿಕ್ಕಿ ಮೇಲೆ ನೊಣ ಕೂತು ಹೇಳ್ತೈತೆ ರೀ. ನೊಣ ಯಾವಾಗೂ ತನ್ನ ಆಹಾರನ್ನು ತಾ ಶೇಖರಣೆ ಮಾಡ್ಕೊ ಇದು ಮಾಡಂಗಿಲ್ಲ, ಸಂಗ್ರಹ ಮಾಡಂಗಿಲ್ಲ. ಯಾವುದೋ ಒಂದು ಫುಡ್ ರೆಡಿ ಐತಿ, ಆ ಫುಡ್ ಮೇಲೆ ಹೋಗಿ ಕೂತು ತನ್ನ ಆಹಾರನ ಸೇವನೆ ಮಾಡ್ಕೋತೈತೆ ರೀ. ಅವಾಗ ಹಿಕ್ಕಿ ಒಳಗೆ ನಾವು ಹಿಕ್ಕಿ ಮೇಲೆ ನೊಣ ಬರಾಕತ್ತೀವಿ, ಅವಾಗ ನಾವು ಯಾವುದೋ ಒಂದು ಮೆಡಿಸಿನ್ ಹೆಚ್ಚು ಓವರ್ ಹಾಕಾಕತ್ತೀವಿ ಅಂದಂಗೆ. ಇವಾಗ ಕೋಳಿ ಫೀಡ್ ಹಾಕ್ತಾರಲ್ಲ ರೀ, ಕೋಳಿ ಫೀಡ್ನಾಗ ಇರುವುದು ಹೆಚ್ಚಾನ ಹೆಚ್ಚು ಮೆಡಿಸಿನ್ ರೀ. ಆ ಕೋಳಿ ಫೀಡ್ ಹಾಕಿದ ನಂತರ ನಮ್ಮ ಕುರಿ ಹಿಕ್ಕಿ ಕಾಳ ಮೇಲೆ ನೊಣ ಬರ್ತದ್ರಿ. ಅದು ಯಾಕೆ ಬರ್ತದೆ ಅಂದ್ರೆ ಓವರ್ ಮೆಡಿಸಿನ್ ಮಾಡಾಕತ್ತೇನೆ ಅಂತ ಅರ್ಥ ರೀ. ಅದು ಯಾವುದು ಶರೀರಕ್ಕೆ ನಮಗೆ ಇಷ್ಟ ಬೇಕಂತೇಳಿ ನಮಗೊಂದು ಲಿಮಿಟೇಷನ್ ಐತ್ರಿ, ಈ ತೂಕಿಗೆ ಇಷ್ಟ ಬೇಕು ಮೆಡಿಸಿನ್. ಆ ಮೆಡಿಸಿನ್ ಅನ್ನು ನಾವು ಏನು ಮಾಡಾಕತ್ತೀವಿ, ಓವರ್ ಹಾಕಾಕತ್ತೀವಿ ರೀ. ಓವರ್ ಹಾಕಿದಾಗ ಅದು ಹೆಂಗೆ ಹಿಂಗೆ ಕಾಣಿಸ್ತದೆ ರೀ, ಭಾಳಷ್ಟು ಫೀಡ್ ಮಾಡಿದಾಗ ಹಿಕ್ಕಿಯಾಗ ಕಾಳು ನುಚ್ಚು ಬಂದ್ಬಿಡ್ತದೆ ರೀ, ಡೈಜೆಷನ್ ಆಗಂಗಿಲ್ಲ. ಆಮೇಲೆ ನಾವು ಹೆಚ್ಚು ಮೆಡಿಸಿನ್ ಮಾಡಿದಾಗ ನೊಣ ಬರ್ತದೆ ರೀ. ಹಿಂಗಾಗಿ ನಾವೇನು ಮಾಡೋದಂದ್ರೆ ಇಲ್ಲಿ ಏನೂ ಇಲ್ಲ ರೀ. ಈಗ ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಆರಾಮ್ ತಪ್ಪಿದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು. ಡಾಕ್ಟರ್ ಏನು ಹೇಳ್ತಾರೋ, ಈ ಟ್ಯಾಬ್ಲೆಟನ್ನು ಮೂರು ದಿನ ಕಂಟಿನ್ಯೂ ಎರಡು ಸಲ ಮೂರು ಸಲ ತಗೋ ಅಂತ ಹೇಳ್ತಾರೆ. ಬಟ್ ಕಂಟಿನ್ಯೂ ಅಂದ್ರೆ ನೀವು ಸಾಯಿತಕ ತಗೋ ಅಂತ ಹೇಳಂಗಿಲ್ಲ, ಅದನ್ನ ಆಹಾರ ಆಗಿ ಮಾಡ್ಕೊಳಂಗಿಲ್ಲ. ಆರಾಮ್ ಇಲ್ಲದಾಗ ಆರಾಮ ಆಗಕ್ಕೆ ಅಷ್ಟ ಟ್ಯಾಬ್ಲೆಟ್ ರೀ, ಹಂಗೆ ಮೆಡಿಸಿನ್ ರೀ ನಾವು ಈ ಬದುಕಿನಾಗ ಆಯ್ತು ಎಲ್ಲದ್ರಾಗ. ಅಂದ್ರೆ ನಾವು ಏನ್ ತಿಳ್ಕೊತೀವಿ ಅಂತಂದ್ರೆ ಮೆಡಿಸಿನ್ನ ಒಂದು ಆಹಾರ ಐತೆ ಅಂತ ತಿಳ್ಕೊತೀವಿ ರೀ. ಕೆಲವೊಬ್ರು ಏನ್ ಮಾಡ್ತಾರ ರೀ, 20-30 ml ಹಾಕ್ತಾರ ರೀ, 10 kg 20 kg ಮರಿಗೆ ಟಾನಿಕ್ ಅದು ರೀ. ಅತಿ ಹಾಕಿದ್ರು ಕ್ಯಾಲ್ಸಿಯಂ ಅದು ಅತಿ ಹಾಕಿದ್ರೆ ಸ್ಟೋನ್ ಆಗ್ತದ ರೀ, ಅದು ಸ್ಟೋನ್ ಆಗಿಬಿಡುತ್ತೆ. ಸ್ಟೋನ್ ಆದಾಗ ಎಲ್ಲ ಬ್ಲಾಕ್ ಆತಂದ್ರೆ ಮರಿ ಸತ್ತು ಹೋಗ್ಬಿಡುತ್ತೆ. ಹೌದ್ರಿ, ಅದಕ್ಕೆ ಏನತ್ತರ
ಫೀಡ್ನಾಗನ ಆ ರೀತಿ ಸಿಸ್ಟಮ್ ಮಾಡ್ಕೋರಿ. ರಗಡ್ ಕಾಳುಗಳು ಅದಾವು. ನಾನು ಒಂದು ಅಪೇಕ್ಷೆ ಹೇಳ್ತೀನಿ ಅದ್ರ, ಈ ಒಂದು ನೂರು ತಪ್ಪಲ ನೀವು ಆಹಾರ ಹಾಕಾತೀರಿ, ಮೇವು ಹಾಕಾತೀರಿ, ನೂರು ತಪ್ಪಲು ಬೇರೆ ಬೇರೆ ವೆರೈಟಿ ಇರಲಿ, ನೂರು ಕಾಳು ಹಾಕಾತೀರಿ ಅದಕ್ಕೆ, ನೂರು ಕಾಳು ಬೇರೆ ಬೇರೆ ವೆರೈಟಿ ಇರಲಿ, ಎಷ್ಟನ್ನ ನಾವು ಎಲ್ಲ ಪ್ರತಿಯೊಂದು ಒಂದು ಕಾಳನ್ಯಾಗ ಹಿಡ್ಕೊಂಡು ಒಂದು ಮೇವಿನಾಗ ಹಿಡ್ಕೊಂಡು ಒಂದು ಒಂದು ತಪ್ಪಲಿನಾಗ ರೀ, ಈ ತಪ್ಪಲ್ನಾಗ ಇದ್ದಂಥ ಕಂಟೆಂಟ್ಸ್ ಮತ್ತೊಂದು ತಪ್ಪಲಿನಾಗಿಲ್ಲ ಅಂದರೆ ಎಲ್ಲ ತಪ್ಪಲುಗಳು. ಈಗ ನೋಡ್ರಿ, ತಿರುಗಾಡಿ ತಿನ್ನುವಂಥ ಆಡುಗಳಾಗಲಿ ಕುರಿಗಳಾಗಲಿ ಹೆಚ್ಚು ರೆಸಿಸ್ಟೆನ್ಸ್ ಇರ್ತಾವ್ರಿ ಅವು. ಅವು ಯಾಕೆ ಆ ರೀತಿ ಯಾಕೆ ಇರ್ತಾವ ಅಂತಂದ್ರೆ ಎಲ್ಲ ಎಲ್ಲ ಪೋಷಕಾಂಶಗಳನ್ನು ಸಿಗುವಂಥ ಆಹಾರಗಳನ್ನು ಸೇವನೆ ಮಾಡ್ತಿದ್ರು. ಹೀಗಾಗಿ ತಿರುಗಾಡಿ ತಿನ್ನುವಂಥ ಬದುಕಿಗೆ ರೆಸಿಸ್ಟೆನ್ಸ್ ಹೆಚ್ಚು ಇರ್ತೈತ್ರಿ, ಬಟ್ ವೈರಸ್ ಹೆಚ್ಚು ಕಾಡ್ತೈತ್ರಿ. ಅವ್ರು ಯಾಕೆ ಕಾಡ್ತೈತಂದ್ರೆ ತಿರುಗಾಡಿ ಮೇವಿಂದ ಈ ಹಿಂಡ ಆ ಹಿಂಡ ಆ ಹಿಂಡಿಗೆ ವೈರಸ್ ಬಂದು ಒಂದಕ್ಕೊಂದು ಟಚ್ ಆಗ್ತಿರ್ತಾವ್ರಿ. ಪ್ಲಾಟ್ಫಾರ್ಮ್ನಾಗ ಬದುಕಿಗೆ ಹೆಂಗಿರ್ತಾರೆ, ವೈರಸ್ಸು ಕಡಿಮೆ, ರೆಸಿಸ್ಟೆನ್ಸು ಕಡಿಮೆ. ರೆಸಿಸ್ಟೆನ್ಸ್ ಯಾಕೆ ಕಡಿಮೆ ಇರ್ತದಂದ್ರೆ ನಾವು ಸಮತೋಲನ ಆಹಾರ ಅಂತ ಕರಿತೀವಿ. ನಾವು ಎಲ್ಲ ರೀತಿ ಫುಡ್ಗಳನ್ನು ಹಾಕಂಗಿಲ್ಲ. ಗೊಂಜಾಳ ಹಾಕಾಕತ್ತೀವಿ ಬರೀ ಗೊಂಜಾಳ ಹಾಕೋದು, ಆಮೇಲೆ ಒಣ ಮೇವು ಹಾಕತ್ತೀವಿ ಬರೀ ತೊಗರಿ ಹೊಟ್ಟೆ ಶೇಂಗಾ ಹೊಟ್ಟು, ಹಸಿ ಮೇವನ್ನು ಹಾಕಂಗಿಲ್ಲ. ಕೆಲವೊಂದಿಷ್ಟು ಬಾಯಿ ಬದಲಾಗಲಿ ಅಂತಂದ್ರೆ ಬೇರೆ 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 ವೆರೈಟೀಸ್ ಮೇವುಗಳನ್ನ ಹಾಕಬೇಕು. ಅವಾಗಾರ ಒಂದು ಸಲ ಒಂದು ದಿವ್ಸಕ್ಕೆ ಒಂದು ಸಲ ಆಗಲಿ, ಇಲ್ಲ ವಾರದ ಒಂದು ಸಲ ಚೇಂಜ್ ಮಾಡ್ತಾ ಹೋಗುದು ರೀ. ಆಮೇಲೆ ಯಾವುದೋ ವೈರಸ್ ಬಂತ್ರಿ, ಹಿಂಗಾಗಿ ಎಲ್ಲ ಅಜಾರಿ ಬಂದ್ಬಿಡ್ತಾವ್ರಿ. ಅಜಾರಿ ಬಂದಾಗ ಇವ್ರು ಏನಾರು ಹೈ ಡೋಸ್ ಬಡಿದ್ರು, ಏನೋ ಟ್ರೀಟ್ಮೆಂಟ್ ಚಾಲು ಮಾಡಿದ್ರು ಅಂತಂದ್ರು ಪಟ 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 ಬಿದ್ದು ಹೋಗ್ಬಿಡ್ತಾವ್ರಿ. ಕೆಲವೊಬ್ಬರು ಭಾಳ ಮಂದಿರಿ, ಈಗ 130 ಬದುಕು ತಂದಿರ್ರಿ, ಒಂದು 100 ಬದುಕು ಸತ್ತು 30 ಉಳಿದವ್ರಿ. ಇಲ್ಲಿ ನಮ್ದು ನಮ್ಮ ಊರ ಹತ್ರ ಹುಲಿಕಟ್ಟಿ ಅಂತೇಳಿ ಊರು. ಹಿಂಗಾಗ್ರಿ ನಾಲೆಜ್ ಇಲ್ಲ ಅಂತಂದ್ರೆ ಈ ಫೀಲ್ಡ್ ನಾ ಏನು ಹೇಳ್ತಂದ್ರೆ ಬೆಳೆಸ್ ಮರಿ ಖರೀದಿ ಮಾಡಿ ಮಾಡೋದು ಹಿಡ್ಕೊಂಡು, ಖರೀದಿ ಮಾಡಿದ ನಂತರ ಅದನ್ನ ಆರೈಕೆ ಹಿಡ್ಕೊಂಡ್ರಿ, ಆಮೇಲೆ ಇದನ್ನ ಮಾರ್ಕೆಟಿಂಗ್ ಮಾಡೋದು ಹಿಡ್ಕೊಂಡು, ಇದು ಯಾರ ಕಡೆ ನಾಲೆಜ್ ಇರ್ತದ್ರಿ ಅವ್ನು ಒಬ್ಬ ಸಕ್ಸಸ್ ಆಗವ್ರಿ ಇದ್ರಾಗ. ಈ ಮೂರು ನಾಲೆಜ್ ಯಾರ ಕಡೆ ಇರಲಿಲ್ಲ, ಇದ್ರಾಗ ಯಾವ್ದಾರು ಒಂದು ಕಡಿಮೆ ಇತ್ತಂದ್ರೆ 100% ಲಾಸ್ ಆಗಕ್ಕೆ ಒಂದು ನಂಬರ್ ಫೀಲ್ಡ್ ಅಂತ ಹೇಳ್ತೀನಿ ನಾನು. ಸರ್ ಈಗ ನಿಮ್ಗೆ ನೋಡ್ತಿರ್ತಾರೆ ನಿಮ್ಮ ವಿಡಿಯೋ ನೋಡಿದ್ರೆ ಫಸ್ಟ್ ಏನವರು ಏ ಸಿದ್ದರಾಮಣ್ಣ 100 ಹೊತ್ತ ಸಾಕ್ಯಾರ, 100 ಟಗರ್ ಸಾಕ್ಯಾರ, ಯಾವ ಒಳ್ಳೆ ಹೇಳ್ಬಿಟ್ರೆ ಅವ್ರಿಗೆ ಲಕ್ಷಾಂತರ ಲಾಭ ಐತೆ, ಏ ನಾನು ಮಾಡ್ತೇನೆ ನಾಳೆ ಬಜಾರ್ ಹೋಗ್ಕ ನಾ ಮರಿ ತುಂಬಲು ಹಾಕೊಂಡ್ಬಿಡ್ದಂತ ಅವ್ರು ಹೇಳಕ್ಕೆ. ಅದಕ್ಕೆ ಏನಂತಂದ್ರಿ, ಈಗ ಭಾಳಷ್ಟು ಜನ ಫಾರ್ಮ್ ಮಾಡ್ಯಾರ ರೀ, 100 ಮಂದಿ ಫಾರ್ಮ್ ಮಾಡಿದ್ರಂದ್ರೆ ಅದ್ರಾಗ 99 ಮಂದಿ ಫೇಲ್ಯೂರ್ ಆಕ್ಕಾರ. ಕಾರಣ ಏನಂತಂದ್ರೆ ಅವ್ರದ್ದು ಅತಿಯಾದ ಖರ್ಚು ಅಂದ್ರೆ ಫಾರ್ಮ್, ಈ ಗೋಟ್ ಒಂದು ಫಾರ್ಮ್ ಮಾಡೋದಪ್ಪ, ಗೋಟ್ ಫಾರ್ಮ್ ಇರಲಿ ಟಗರಿನ ಫಾರ್ಮ್ ಇರಲಿ, ಸಿಕ್ಕಾಪಟ್ಟಿ ಅವ್ನ ಕಡೆ ಒಂದು 20 ಲಕ್ಷ ರೂಪಾಯಿ ದುಡ್ಡು ಅದಾವ. 20 ಲಕ್ಷ ರೂಪಾಯಿ ದುಡ್ಡು ಇದ್ರೆ 15 ಲಕ್ಷ ರೂಪಾಯಿ ಅವ್ನು ಶೆಡ್ಡಿಗೆ ತೊಡಗಿಸ್ಬಿಡ್ತಾನೆ ರೀ ದುಡ್ಡು. ಹಂಗೆ ತೊಡಗಿಸಂಗಿಲ್ಲ, ಆ ರೀತಿ ಮಾಡಂಗಿಲ್ಲ ರೀ. ಹೆಂಗೆ ಮಾಡ್ಬೇಕಂತಂದ್ರೆ ನಮ್ಮ ಬದುಕಿಗೆ ಎಷ್ಟನ್ನ ಅವಶ್ಯಕತೆ ಐತಿಲ್ಲ ರೀ ಅಷ್ಟನ್ನ ಶೆಡ್ ಹಾಕೋಬೇಕು ರೀ. ಒಂದು ಬಿಸಿಲಿನಿಂದ ನೆಳ್ಳಿಗೆ ಬರಬೇಕು, ಮಳೆಗಾಲದಿಂದ ಆಸರ ಆಗಬೇಕು, ಹಂಗೆ ಆ ಪ್ರಕಾರದಾಗ ಶೆಡ್ ಕಟ್ಕೊಂಡ್ರೆ ಮುಗಿತು ರೀ. ಇದಕ್ಕೆ ಭಾಳ ಸೇಫ್ಟಿ ಬೇಕಂತ ಏನಿಲ್ಲ ರೀ. ಸುತ್ತರಿಗೆ ಜಾಲರಿ ಹೊಡ್ಕೋರಿ ನೀವು ಅಂದ್ರೆ ನಾಯಿ ನರಿ ಬದುಕ್ರಿ ಮೊದಲ, ಆ ನಾಯಿ ನರಿ ಬದುಕಿಂದ ಸೇಫ್ಟಿ ಆಗಾಕತ್ತ ಜಾಲಿಗೆ ಹೊಡ್ಕೋರಿ. ಬಟ್ ಭಾಳಷ್ಟು ಅದು ನೋಡ್ರಿ, ಇವತ್ತು ಕೆಬ್ಬಣದ ಹಾಕಿರು ಶೆಡ್, ಆಮೇಲೆ ಬಂಗಾರದ ಹಾಕಿದ್ರು ಶೆಡ್ ಅನ್ನ, ನೀವು 10 ಕೋಟಿ ಖರ್ಚು ಮಾಡಿದ್ರು ಶೆಡ್ ಅಟ್ಟ ಆರೈಕೆ ಮಾಡಿದ್ರೆ ಅದು ಇವತ್ತು 1,000 ರೂಪಾಯಿ ಹಾಕಿದ್ರು ಅಷ್ಟೇ ರೀ ಶೆಡ್ಡಿಗೆ. ಅಂದ್ರೆ ಸ್ಟಾರ್ಟಿಂಗ್ ಮಾಡಕ್ಕೆ ನಿಮಗೆ, ಆನಂತರ ನೀವು ಡೆವಲಪ್ಮೆಂಟ್ ಆದ ನಂತರ ನೀವು ಬೇಕಾದ ಮಾಡ್ಕೋರಿ ಫಾರ್ಮ್, ನೀವು ಪ್ಲಾಟ್ಫಾರ್ಮ್ ಅರ ಮಾಡ್ಕೋರಿ, ಆಮೇಲೆ ನೀವು ಏನು ನಿಮ್ಗೆ ಹೆಂಗೆ ಅನುಕೂಲ ಆಕೈತೆ ಆ ರೀತಿ ರೀ ಇದ್ದಂಥ ಮಟೀರಿಯಲ್ನ ಗೊಳೆ ಮಾಡಿ ನೀವು ಫಾರ್ಮ್ ಕಟ್ಕೋರಿ. ಮೊದಲು ಒಳ್ಳೆ ಬ್ರೀಡ್ ಹಾಕ್ರಿ, ಒಳ್ಳೆ ಬ್ರೀಡ್ ಹಾಕ್ರಿ, ಒಳ್ಳೆ ಫೀಡ್ ಮಾಡಿರಿ, ಫೀಡ್ ಚಲೋ ಇರ್ತಕ್ಕಂಥ ಫೀಡ್ ತೊಗೊರಿ, ಅಲ್ಲಿ ಕಾನ್ಸಂಟ್ರೇಟ್ ಫೀಡ್ ಮಾಡ್ಕೋರಿ. ನಿಮ್ಗೆ ಮತ್ತೆ ಯಾರೋ ಯಾರ ಕಡೆಯಿಂದನೂ ಫೀಡ್ ಸಿಗ್ತತಿ, ಇನ್ನು ಮುಂದೆ ನಮ್ದು ಕಾನ್ಸೆಪ್ಟ್ ಐತ್ರಿ, ಒಂದು ಫೀಡ್ ರೆಡಿ ಮಾಡ್ಬೇಕಂತೆ ನಿಮ್ದೇ. ಹಾಂ, ನಮ್ದು ಹೆಂಗಂದ್ರೆ 10 ಕೆಜಿ ಮರಿಯಿಂದ ಹಿಡಿದ್ರಿ, 1 ಕ್ವಿಂಟಲ್ ತೂಕ್ತಾನು ಒಂದೊಂದು ರೇಷೋ ಮೇಲೆ ನಾವು ಫೀಡ್ ರೆಡಿ ಮಾಡಾವತ್ತೇನೆ ರೀ. ಯಾಕಂದ್ರೆ 10 ಕೆಜಿ ಮರಿಗೆ ಯಾವ ಫೀಡ್ ಕೊಡಬೇಕು, 20 ಕೆಜಿ ಮರಿಗೆ ಯಾವ ಫೀಡ್ ಕೊಡಬೇಕು, 30 ಕೆಜಿ ಯಾವ ಮರಿ ಅದು ಯಾವ ಥರ ಫೀಡ್ ಕೊಡಬೇಕು, ಫಿಮೇಲ್ ಸೆಕ್ಷನ್ಗೆ ಯಾವ ಥರ ಫೀಡ್ ಕೊಡಬೇಕು, ಈ ಥರ ಫೀಡ್ ರೆಡಿ ಮಾಡುವಂಥ ವಿಚಾರ ಕಾನ್ಸೆಪ್ಟ್ ಇಟ್ಕೊಂಡೇನೆ ರೀ. ಕಟ್ಟಡ ಚಾಲು ಐತೆ ರೀ ನಂದ, ಅದಕ್ಕೆ ಏನೈತಿಲ್ಲ ಒಟ್ಟು ಸಾಧ್ಯ ಆದಷ್ಟು ನಾವು ಚಲೋ ಸಕ್ಸಸ್ ಆಗ್ಯಾನಂತಂದ್ರೆ ಅವ್ನ ಕಡೆ ಒಂದು ಸಲ ಹೋಗ್ರಿ, ಅವ್ನು ಸಕ್ಸಸ್ ಹೆಂಗೂ ಆಗಿರ್ತಾನೆ ರೀ, ಹೆಂಗೆ ಆಗ್ಯಾನಂತಂದ್ರೆ ಅವ್ನ ಕಡೆ ನಾಲೆಜ್ ಬಂದಿರ್ತದೆ, ಅವ್ನು ಎಷ್ಟೋ ಎಫರ್ಟ್ ಹಾಕಿರ್ತಾನೆ ರೀ ಅಂದ್ರೆ ಮರಿ ತರದು ಹಿಡ್ಕೊಂಡು ಬೆಳೆಸೋದು ಹಿಡ್ಕೊಂಡು ಮಾರ್ಕೆಟಿಂಗ್ ಹಿಡ್ಕೊಂಡು ಈ ಮೂರೂ ಸಕ್ಸಸ್ ಇದ್ದಾಗನ ಸಕ್ಸಸ್ ಆಗಿರ್ತಾನೆ ರೀ ಅವ್ನು. ಇನ್ನು ಫೇಲ್ ಎಲ್ಲಿ ಆಗಿರ್ತಾನಂತಂದ್ರೆ ಅವ್ನು ಬೇಕಾದ್ರೆ ತರೋದಾರ ಫೇಲ್ ಆಗಿರ್ತೈತಿ, ಬೆಳೆಸೋದಾರ ಫೇಲ್ ಆಗಿರ್ತೈತಿ, ಮಾರ್ಕೆಟಿಂಗಾರ ಫೇಲ್ ಆಗಿರ್ತೈತಿ. ಹಂಗಿದ್ದಾಗ ನೀವು ಫೇಲ್ ಅದ ಅವ್ನ ಕಡೆ ಒಂದು 10 ಸಲ ಹೋಗ್ರಿ, ನೀ ಎಲ್ಲಿ ಫೇಲ್ ಆಗ್ಯಪ್ಪ, ನಿನಗೇನು ನಿನಗೆ ಅನಾನುಕೂಲ ಏನಾಯಿತು, ಈ ವಿಚಾರನ ಅವ್ನು ಚಲೋ ಚರ್ಚೆ ಮಾಡಿರಿ. ಅವಾಗ ನಿಮಗೆ ವಿಷಯ ಗೊತ್ತಾಕತ್ತೆ ರೀ, ಪೂರ್ಣ 100% ವಿಷಯ ಗೊತ್ತಾದಾಗ ಟ್ರಯಲ್ ಅಂತೇಳಿ ಒಂದು 10 ಮಾಡಿರಿ. ನೀವು ಗಬ್ಬಕ್ಕನ್ನು ದುಡ್ಡು ಆಯ್ತು ಅಂತೇಳಿ 50 ಗಂಟ್ಲಿ 100 ಗಂಟ್ಲಿ ಬದುಕು ಹಾಕೋದಲ್ಲ ರೀ. ನೀವು ಬಲ್ಕ್ನ್ಯಾಗ ಮಾಡಿರಿ, ಮಾಡಿ ಬ್ಯಾಡ್ ಅಂತ ಅನ್ನಲ್ಲ,
ಬಲ್ಕ್ನೇ ಮಾಡಿರಿ. ಬಟ್ ಯಾವಾಗ ಮಾಡ್ರಿ ಅಂತಂದ್ರೆ ನಿಮಗೆ ಪೂರ್ಣ 100% ನಾಲೆಜ್ ಬಂದಾಗ ಅವಾಗ ಮಾಡಿರಿ. ಅಲ್ಲಿ ತನಕ ಏನೈತಿಲ್ಲ ರೀ, ನೀವು ನಾಲೆಜ್ ತೊಗೊಳ್ಳೋ ಪೂರ್ತಿ ಒಂದು 10-15 ಅಷ್ಟು ಮಾಡ್ಕೊರಿ. ಒಂದು 10-15 ಮಾಡಿಕ ಶಾಮೇಲೆ ಆದ್ರೆ ನಾಲೆಜ್ ತೊಗೊಂಡು ಮಾಡ್ರಿ ಅಂತೀರಿ. ಹಾಂ ರೀ, ಅಲ್ಲಿ ತನಕ ನೀವು ಏನು ಮಾಡ್ರಿ ಅಂದ್ರೆ ಒಟ್ಟು ಟಚ್ ಇರ್ರಿ. ಯಾವ್ದು ನಾವು ಯಾವ ಫೀಲ್ಡ್ನಾಗ ಇದ್ವಿ, ಟಗರಿನ ಫೀಲ್ಡ್ನಾಗ ಇದ್ವಿ, ಟಗರ ಸಾಕಿದ ಒಂದು ಕಡೆ ಹೋಗ್ರಿ, ಬ್ಯಾಚ್ ಫೀಲ್ಡ್ ಇದ್ವಿ, ಬ್ಯಾಚ್ ಮಾಡಿದ ಒಂದು ಕಡೆ ಹೋಗ್ರಿ, ಅದು ಯಾವ ಕಡೆ ಯಾರ ಕಡೆ ಹೋಗೋದು, ಸಕ್ಸಸ್ ಆದ ಒಂದು ಕಡೆ ಒಂದ್ಸಲ 2 ಸಲ ಹೋಗ್ರಿ, ಫೇಲ್ ಅದ ಒಂದು ಕಡೆ ಭಾಳ ಕಡೆ ಕಲಿಬೇಕಾಗೈತಿ. ಮನುಷ್ಯ ಯಾವಾಗ ಸಕ್ಸಸ್ ಆಕಾನಂತಂದ್ರೆ ತಪ್ಪು ಮಾಡೋದ್ರಿಂದ ಕಲಿತಾನೆ ರೀ, ಸೋಲೋದ್ರಿಂದ ಕಲಿತಾನೋ, ಅಪಮಾನ ಆಗೋದ್ರಿಂದ ಕಲಿತಾನೆ. ಇವು 3 ಬಿಟ್ಟರೆ ಅವಂಗೆ ಅಷ್ಟು ನಾಯಿ 100 ಸಲ ಪಾಠ ಮಾಡ್ಬೋದು, 100 ಸಲ ಹೇಳ್ಬೋದು ಒಂದು ವಿಷಯನ, ಬಟ್ ಅಟ್ಟು ತಲೆಯಾಗ ಹೋಗಂಗಿಲ್ಲ ಅವ್ನು. ಸ್ವಂತನ ಅಪಮಾನ ಆಗಬೇಕು, ಅವಾಗ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಬರ್ತದೆ ರೀ, ಸೋಲ್ಬೇಕ್ರಿ, ಅವಾಗೂ ಕಲಿತಾನೆ. ತಪ್ಪು ಮಾಡೋದ್ರಂತೂ ಭಾಳ ಕಲಿತಾನೆ, ಅದೇನು ಅದ್ಭುತ ಕಲಿತಾನೆ, ಅದ್ಭುತ ಕಲಿಕೆ ಆಗೋದಂದ್ರೆ ತಪ್ಪು ಮಾಡೋದ್ರಿಂದ. ಈಗ ಮೆಡಿಕಲ್ ಲೈನ್ ಅಂದ್ರೆ ಸರ್, ಮೆಡಿಕಲ್ ಲೈನ್ ಅದರ ಯಾವ ರೀತಿ ನಾವು ನೋಡ್ಕೊಬೇಕು? ಮರಿನ ಪ್ರಿಕಾಷನ್ ಆಗಿ ವ್ಯಾಕ್ಸಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ರೀ, ಆಮೇಲೆ ಡಿವರ್ಮಿಂಗ್ ಮಾಡ್ಕೋಬೇಕು ರೀ. ನಮ್ಮ ಕಡೆ ಈಗ ಇಂಜೆಕ್ಟೇಬಲ್ ಎಲ್ಲ ಎಕ್ಸ್ಪೈರ್ ಹಾಕೋರು, ಯಾಕೆ ಹಾಕವ ಅಂತಂದ್ರೆ ನಮ್ಮದು ಶೆಡ್ಯೂಲ್ ಪ್ರಕಾರ ನಾವು ಕಾನ್ಸಂಟ್ರೇಟ್ ಫೀಡ್ ಇಟ್ಕೋಬೋದು. ಒಂದು ವಾರದಾಗ ಏನೇನು ನಾವು ಲಿವರ್ ಟಾನಿಕ್ ಇಟ್ಕೋಬೋದು, ಕ್ಯಾಲ್ಸಿಯಂ ಇಟ್ಕೋಬೋದು, ಮಿನರಲ್ ಮಿಕ್ಸರ್ ಇಟ್ಕೋಬೋದು, ಆಮೇಲೆ ಡಿವರ್ಮಿಂಗ್ ಇಟ್ಕೋಬೋದು, ವ್ಯಾಕ್ಸಿನೇಷನ್ ಪ್ರತಿಯೊಂದನ್ನು ನಾವು ಶೆಡ್ಯೂಲ್ ಪ್ರಕಾರನ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೋತ ಹೋಗ್ಬೇಕು. ಈಗ ವ್ಯಾಕ್ಸಿನ್ ಹೆಂಗೆ ಮಾಡ್ಬೇಕಂತಂದ್ರೆ ವರ್ಷದಾಗ 4 ವ್ಯಾಕ್ಸಿನ್ ಬರ್ತಾವೆ ರೀ. ಒಂದು PPR, ET 2 ಸಲ ಬರ್ತದೆ ರೀ, 1 ಸಲ PPR ಮಾಡಬೇಕು, HS ಬರ್ತೈತಿ, ಬ್ಲೂಟಂಗ್ ಬರ್ತದೆ ರೀ. ಈ ವ್ಯಾಕ್ಸಿನೇಷನ್ ಹೆಂಗೆ ಮಾಡ್ಬೇಕಂತಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಈಗ ಒಂದು ಮಾಡಿದ್ರೆ ಇನ್ನೊಂದು 20 ದಿನಕ್ಕೆ ಬಿಟ್ಟು ಒಂದು ಮತ್ತೊಂದು ಹೋಗಿ, ಈ ಥರ ತಪ್ಪು ಮಾಡಂಗಿಲ್ಲ. ಒಂದು ವ್ಯಾಕ್ಸಿನ್ಗೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು 2 ತಿಂಗಳವರೆಗೆ ಗ್ಯಾಪ್ ಬೇಕು. ಅದನ್ನು ನೀವು ಯಾವಾಗ ಮಾಡ್ರಿ ಅಂತಂದ್ರೆ ಈಗ ಡಿವರ್ಮಿಂಗ್ ಮಾಡ್ತಿರ್ತಿರಲಿಲ್ಲ ನೀವು, ಪ್ರತಿ 3 ತಿಂಗಳಿಗೆ ಒಂದು ಸಲ ಡಿವರ್ಮಿಂಗ್ ಮಾಡಬೇಕು, ಜಂತಿನ ಔಷಧ ಹಾಕ್ಬೇಕು. ಜಂತಿನ ಔಷಧ ಹೆಂಗೆ ಹಾಕ್ಬೇಕು ರೀ, ಒಂದು ಸಲ ಜಂತಿನ ಔಷಧ ಹಾಕಿದ್ದನ್ನು ಪದೇ ಪದೇ ಅದನ್ನು ಒಂದು ಕಂಟೆಂಟ್ಸ್ ಹಾಕೋಂಗಿಲ್ಲ, ಬೇರೆ ಬೇರೆ ಕಂಟೆಂಟ್ಸ್ಗಳನ್ನ ಹಾಕ್ರಿ. ಅದನ್ನು ಆ ರೀತಿ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ ಒಂದು ಕಂಟೆಂಟ್ಸ ಹೋಗಿ ಒಂದನ್ನು ಕೊಲ್ಲುವಂಥ ಶಕ್ತಿ ಐತೆ ರೀ. ಇದ್ರೊಳಗೆ ಜಂತು ಹುಳುಗಳೊಳಗೆ 4-5 ನಮೂನಿ ಜಂತು ನಮೂನಿ ಹುಳುಗಳದಾವ ರೀ. ಲಾಂಗ್ ವರ್ಮ್ ಅಂತ ಕರಿತೀವಿ, ಟೇಪ್ ವರ್ಮ್ ಅಂತ ಕರಿತೀವಿ, ಎಗ್ಸ್ ಅಂತ ಕರಿತೀವಿ. ಹಿಂಗೆ ಎಲ್ಲ ಹುಳುಗಳನ್ನು ಒಮ್ಮೆ ಕೊಲ್ಲುವಂಥ ಮೆಡಿಸಿನ್ ಅಂತ ಯಾರು ತೆಗೆದಿಲ್ಲ. ಆ ರೀತಿ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂತಂದ್ರೆ ಮೇಲ್ಗಳಿಗೆ ತೆಗೆದಿರ್ಬೋದು ರೀ, ಫಿಮೇಲ್ ಸೆಕ್ಷನ್ಗೆ ತೆಗಿಯಕ್ಕಾಗಂಗಿಲ್ಲ ರೀ, ಅಬೋಷನ್ ಆಗೋ ಚಾನ್ಸಸ್ ಹೆಚ್ಚು ಇರ್ತದೆ ರೀ. ಹಿಂಗಾಗಿ ಏನಾಗತ್ತಂದ್ರೆ ಒಂದು ಸಲ ಹಾಕಿದ ಕಂಟೆಂಟ್ಸನ್ನು ಮತ್ತೊಂದು ಸಲ ಯಾಕೆ ಹಾಕ್ಬಾರ್ದ್ರೆ ಅದಕ್ಕೆ ಅಡಾಪ್ಟ್ ಆಕೈತ್ರಿ ಹೋಗಿ ಅಲ್ಲಿ. ಈಗ ಒಂದು ಔಷಧ ಹಾಕಿದ ನಂತರ ಅದು ಸಾಯಿಲಿಲ್ಲ ಅಂತಂದ್ರೆ ಮತ್ತೆ ಅದನ್ನು ಹಾಕಿದಂದ್ರೆ ಬೇರೆ ಜಾತಿದು ಹುಳ ಸಾಯಿಲಿಲ್ಲ ಅಂತಂದ್ರೆ ಆ ಬೇರೆ ಜಾತಿ ಹುಳ ಸಾಯಕ್ಕೆ ಮತ್ತೊಂದು ಬೇರೆ ಕಂಟೆಂಟ್ಸ್ ಹಾಕ್ಬೇಕ್ರಿ ನಾವು. ಈಗ ನಾವು ಪದೇ ಪದೇ ಅದೇ ಹಾಕೋತ ಅಂದ್ರೆ ಆ ಹುಳ ಬೆಳ್ಕೋತ ಹೋಗ್ತದೆ ರೀ, ಅವಾಗ ನಮ್ಗೆ ಕ್ಲಿಯರ್ ಆಗಂಗಿಲ್ಲ. ಜಂತಿನ ಔಷಧ ಹಾಕಿದಾಗೂ 3 ದಿನ ಕಂಟಿನ್ಯೂ ಲಿವರ್ ಟಾನಿಕ್ ಹಾಕ್ಲೇಬೇಕು. 3 ದಿನ ರೀ, ಜಂತಿನ ಔಷಧ ಹಾಕಿದಾಗ 3 ದಿನ ಕಂಟಿನ್ಯೂ ಲಿವರ್ ಟಾನಿಕ್ ಹಾಕ್ಬೇಕು ರೀ. ಅವಾಗ ನಾ ಏನು ಮಾಡಿರಿ, ಡಿವರ್ಮಿಂಗ್ ಮಾಡೋ ಟೈಮ್ದಾಗ ನಾ ವ್ಯಾಕ್ಸಿನೇಷನ್ ಯಾವ್ದಾರು ಒಂದು ET ಮಾಡ್ಬೋದು ಅಥವಾ HS ಮಾಡ್ಬೋದು ಅಂದ್ರೆ ಶೆಡ್ಯೂಲ್ ಪ್ರಕಾರ. ಈಗ PPR ಮಾಡಿದ್ರಿ, ಆನಂತರ ET ಮಾಡ್ಕೋರಿ, ಆಮೇಲೆ HS ಮಾಡ್ಕೋರಿ, ಆನಂತರ ಬ್ಲೂಟಂಗ್ ಮಾಡ್ಕೋರಿ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಡಿವರ್ಮಿಂಗ್ ಮಾಡಿದಾಗ ಒಂದು ಅದ್ರ ಜೊತೆ ಒಂದು ವ್ಯಾಕ್ಸಿನ್ ಮಾಡ್ಕೊಂಬಿಡೋದು. ಇದು ಮುಂಚೆ ನಾವು ಮಾಡ್ಕೊಂಬಿಡೋದು ಪ್ಲ್ಯಾನ್. ನಾವು ಬಂದಾಗ ಅಂದ್ರೆ ಬಾವಿ ಗುಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಗೊಂಡ್ರೆ ಆಗಂಗಿಲ್ಲ. ವ್ಯಾಕ್ಸಿನೇಷನ್ ಲೈನ್ ಈ ಥರ.